ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರದು ಬಯಾಲಜಿ ಪೇಪರ್ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಹೋಗಿದೆ ಅನ್ಕೊಂಡಿನಿ. ಸೊ ನಾವು ಪ್ರೊವೈಡ್ ಮಾಡಿರುವಂತಹ ಪಾಸಿಂಗ್ ಪ್ಯಾಕೇಜ್ ಬಹುತೇಕ ಸ್ಟೂಡೆಂಟ್ಸ್ ಗೆ ಯೂಸ್ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಒಂದು ಪೇಪರ್ ಅನಾಲೈಸಿಸ್ ನಿಮ್ ಮುಂದೆ ಮಾಡಕ್ ಹೋಗ್ತಾ ಇದ್ದೀನಿ. ಓವರ್ ಆಲ್ ಪೇಪರ್ ನೋಡಿದಲ್ಲಿ ಬಹುತೇಕ ಕ್ವಶನ್ಸ್ ಮಾಡೆಲ್ ಕ್ವಶನ್ ಪೇಪರ್ಸ್ ಇಂದ ಬಂದಿರುವಂತಹ ಕ್ವಶನ್ಸ್ ಆಗಿರ್ತವೆ. ಮತ್ತೆ ಪೇಪರ್ ನೋಡಿದಲ್ಲಿ ಅಷ್ಟು ಏನು ಡಿಫಿಕಲ್ಟ್ ಇಲ್ಲ, ಇಟ್ ಇಸ್ ವೆರಿ ಈಸಿ. ಅಂಡ್ ಮೋಸ್ಟ್ ಆಫ್ ದ ಕ್ವಶನ್ಸ್ ರಿಪೀಟ್ ಆಗಿರುವಂತಹ ಕ್ವಶನ್ಸ್, ಪ್ರಿವಿಯಸ್ ಇಯರ್ ನಲ್ಲಿ ಬಂದಿರುವಂತಹ ಕ್ವಶನ್ಸ್, ಬಹುತೇಕ ಕ್ವಶನ್ಸ್ ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಆಗಿರ್ಲಿ, ಅಂಡ್ ಮಲ್ಟಿಪಲ್ ಚಾಯ್ಸ್ ನು ಕೂಡ ಇಟ್ ಇಸ್ ವೆರಿ ಈಸಿ. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದ ಆನ್ಸರ್ಸ್ ಆಫ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಸ್ ವೆಲ್ ಆಸ್ ಫಿಲ್ ಇನ್ ದ ಬ್ಲಾಂಕ್ಸ್. ಆಲ್ರೈಟ್, ಸೊ ದ ಕ್ವಶನ್ ನಂಬರ್ ಒನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಮೋಸ್ಟ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್, ಗ್ಯಾಮೆಟೋಜೆನಿಸಿಸ್, ಎಂಬ್ರಿಯೋಜೆನಿಸಿಸ್, ಫ್ರೂಟ್ ಫಾರ್ಮೇಷನ್, ಸೀಡ್ ಫಾರ್ಮೇಷನ್. ಇದರಲ್ಲಿ ಎಂಬ್ರಿಯೋಜೆನಿಸಿಸ್ ಅಂತ ನೋಡಿದಾಗ ಫ್ರೂಟ್ ಫಾರ್ಮೇಷನ್ ಇದೆಲ್ಲ, ಈ ಮೂರು ಆಪ್ಷನ್ಸ್ ಬಿ ಸಿ ಡಿ, ಈ ಮೂರು ಇವೆಂಟ್ಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್ ಆಗಿರ್ತವೆ. ವೇರ್ ಆಸ್ ಗ್ಯಾಮೆಟೋಜೆನಿಸಿಸ್ ಪ್ರೀ ಫರ್ಟಿಲೈಸೇಷನ್ ಇವೆಂಟ್. ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ. ಸೊ ಕ್ವಶನ್ ನಂಬರ್ ಟು, ದ ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್. ಇದು ಹಿಂದಿನ ಕ್ವಶನ್ ಪೇಪರ್ಸ್ ನಲ್ಲಿ ಸ್ಟ್ರೇಟ್ ಅವೇ ಒನ್ ಮಾರ್ಕ್ ಕ್ವಶನ್ ಆಗಿ ಕೇಳ್ತಿರ್ತಿತ್ತು, ರೈಟ್? ದ ಮೋಸ್ಟ್ ಆರ್ಗ್ಯಾನಿಕ್, ಮೋಸ್ಟ್ ರೆಸಿಸ್ಟೆಂಟ್ ಆರ್ಗ್ಯಾನಿಕ್ ಮಟೀರಿಯಲ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್ ಅಂತ ಹೇಳಿದಾಗ ಅದು ಸ್ಪೋರೋಪೊಲಿನಿನ್. ಆನ್ಸರ್ ಏನಾಗಿರ್ತದೆ? ಸ್ಪೋರೋಪೊಲಿನಿನ್. ಆಪ್ಷನ್ ಸಿ ಇಸ್ ದ ಆನ್ಸರ್. ಥರ್ಡ್ ಕ್ವಶನ್, ದ ಮೋಸ್ಟ್ ದ ಫಸ್ಟ್ ಮೂವ್ಮೆಂಟ್ಸ್ ಆಫ್ ಫೀಟಸ್ ಆರ್ ಅಬ್ಸರ್ವ್ ಡ್ಯೂರಿಂಗ್ ವಿಚ್ ಮಂತ್ ಆಫ್ ಪ್ರೆಗ್ನೆನ್ಸಿ. ಇದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಬಂದಿರುವಂತಹ ಕ್ವಶನ್. ಆಲ್ರೈಟ್, ಇದಕ್ಕೆ ಆನ್ಸರ್ ಇರುತ್ತೆ ಫಿಫ್ತ್ ಮಂತ್. ಫಿಫ್ತ್ ಮಂತ್ ನಲ್ಲಿ ಫೀಟಲ್ ಮೂವ್ಮೆಂಟ್ಸ್ ಅನ್ನ ನಾವು ಕಾಣಬಹುದು. ಆಲ್ರೈಟ್, ದೆನ್ ಟ್ಯಾಸಲ್ಸ್ ಇನ್ ಕಾನ್ಕಾಬ್ ರೆಪ್ರೆಸೆಂಟ್ಸ್. ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಬಂದಿರುವಂತಹ ಕ್ವಶನ್. ಆನ್ಸರ್ ಬಂದ್ಬಿಟ್ಟು ಸ್ಟಿಗ್ಮಾ ಅಂಡ್ ಸ್ಟೈಲ್. ಆಪ್ಷನ್ ಡಿ ವಿಲ್ ಬಿ ದ ಆನ್ಸರ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಇಸ್ ವಿಚ್ ಆಫ್ ಫಾಲೋಯಿಂಗ್ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇಸ್ ನಾಟ್ ಕಂಪ್ಲೀಟ್ಲಿ ಕ್ಯೂರೇಬಲ್. ಕಂಪ್ಲೀಟ್ಲಿ ಕ್ಯೂರೇಬಲ್ ಇಲ್ಲದೇ ಇರುವಂತಹ ಡಿಸೀಸ್ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ಸ್ ನಲ್ಲಿ ಅದು ಜೆನೈಟಲ್ ಹರ್ಪಿಸ್. ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ ಸಿಕ್ಸ್, ಅನ್ ಎಕ್ಸಾಂಪಲ್ ಫಾರ್ ನಾನ್ ಮೆಡಿಕೇಟೆಡ್ ಐಯುಡಿ. ನಾನ್ ಮೆಡಿಕೇಟೆಡ್ ಐಯುಡಿ ಇದು ರಿಪೀಟ್ ಆಗಿ ಕೇಳಿ ಪದೇ ಪದೇ ಕೇಳ್ತಾ ಇರುವಂತಹ ಕ್ವಶನ್ಸ್. ಇದಕ್ಕೆ ಲಿಪಲ್ ಸ್ಲೂಪ್ ಇಸ್ ದ ಆನ್ಸರ್. ಕ್ವಶನ್ ಆಪ್ಷನ್ ನಂಬರ್ ಟೂ ಇಸ್ ದ ಆನ್ಸರ್, ಬಿ ಆಪ್ಷನ್. ಕ್ವಶನ್ ನಂಬರ್ ಸೆವೆನ್, ಹೂ ನೋಟೆಡ್ ದ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ಸ್ ವಾಸ್ ಪ್ಯಾರಲಲ್ ಟು ದ ಬಿಹೇವಿಯರ್ ಆಫ್ ಜೀನ್ಸ್. ಇದಕ್ಕೆ ಸ್ಟೂಡೆಂಟ್ಸ್, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದಕ್ಕೆ. ಇದು ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್. ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಯಾರು ಕೊಟ್ಟಿದ್ದು? ಸುಟೋನ್ ಅಂಡ್ ಬೋವೆರಿ, ವಾಲ್ಟರ್ ಸುಟೋನ್ ಅಂಡ್ ಥಿಯೋಡೋರ್ ಬೋವೆರಿ. ಆಪ್ಷನ್ ಡಿ ಆಗಿರುತ್ತೆ ಆನ್ಸರ್. ಕ್ವಶನ್ ನಂಬರ್ ಏಟ್ ನೋಡಿ, ದ ಫಸ್ಟ್ ಜೆನೆಟಿಕ್ ಮಟೀರಿಯಲ್ ಕುಡ್ ಬಿ ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಡಿಎನ್ಎ ಆರ್ ಆರ್ ಎನ್ ಎ. ಬಹುತೇಕ ಸ್ಟೂಡೆಂಟ್ಸ್ ಇದನ್ನ ಡಿಎನ್ಎ ಅಂತ ಟಿಕ್ ಮಾಡಿದ್ದಾರೆ ಅಥವಾ ಪ್ರೋಟೀನ್ಸ್ ಅಂತ ಟಿಕ್ ಮಾಡಿದ್ದಾರೆ. ದ ಫಸ್ಟ್ ಜೆನೆಟಿಕ್ ಮಟೀರಿಯಲ್ ಆಗಿರುವಂಥದ್ದು ಅದು ಆರ್ ಎನ್ ಎ. ಆರ್ ಎನ್ ಎ ನಲ್ಲೇ ಮಾಡಿಫಿಕೇಶನ್ ಆಗ್ಬಿಟ್ಟು ಮುಂದೆ ಡಿಎನ್ಎ ಮೀನ್ಸ್ ಡಿಎನ್ಎ ಇವಾಲ್ವ್ ಆಯಿತು. ದೇರ್ ಆಫ್ಟರ್ ಮಾಡಿಫಿಕೇಶನ್ಸ್ ಆಗ್ಬಿಟ್ಟು ಬೇರೆ ಬೇರೆ ಆರ್ಗಾನಿಸಮ್ಸ್ ನಲ್ಲಿ ಜೆನೆಟಿಕ್ ಮಟೀರಿಯಲ್ ಡಿಎನ್ಎ ಕಂಟಿನ್ಯೂ ಆಗಿರುತ್ತೆ. ಆಲ್ರೈಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಯೂಸ್ಡ್ ಆಸ್ ಆನ್ ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಇಂಡಿಕೇಟರ್? ಲೆಪಿಡಾಪ್ಟರಾನ್ಸ್, ಲೈಕೆನ್ಸ್, ಲೈಕೋಪರ್ಸಿಕನ್, ಲೈಪೋಡಿಯಂ. ಆನ್ಸರ್ ಬಂದ್ಬಿಟ್ಟು ಲೈಕೆನ್ಸ್. ಲೈಕೆನ್ಸ್ ಆರ್ ದ ಗುಡ್ ಪೊಲ್ಯೂಷನ್ ಇಂಡಿಕೇಟರ್ಸ್ ಅಂತ ಹೇಳಿ ನಾವು ಓದಿರ್ತೀವಿ. ಆಲ್ರೈಟ್, ದ ಡಿಸೀಸ್ ಚಿಕನ್ ಗುನಿಯಾ ಈಸ್ ಟ್ರಾನ್ಸ್ಮಿಟೆಡ್ ಬೈ. ಚಿಕನ್ ಗುನಿಯಾ ಇಸ್ ಅ ವೆಕ್ಟರ್ ಮೀಡಿಯೇಟೆಡ್ ಡಿಸೀಸ್. ಇದಕ್ಕೆ ಏಡಿಸ್ ಮಸ್ಕಿಟೋ ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೋನಾಲಿಕಾ ಅಂಡ್ ಕಲ್ಯಾಣ್ ಸೋನಾ, ಸ್ಟ್ರಾಟಜೀಸ್ ಫಾರ್ ಎನ್ಹಾನ್ಸ್ಮೆಂಟ್ ಇನ್ ಫುಡ್ ಪ್ರೊಡಕ್ಷನ್ ಚಾಪ್ಟರ್ ಇಂದ ಬಂದಿರುತ್ತೆ. ಓಕೆ, ದೇ ಆರ್ ದ ಟೂ ರೈಸ್ ಸಾರಿ ವೀಟ್ ವೆರೈಟೀಸ್. ಆಪ್ಷನ್ ಎ ಇಸ್ ದ ಆನ್ಸರ್. ರೈಸ್ ವೆರೈಟೀಸ್ ಅಲ್ಲ, ಮಿಲೆಟ್ ಆರ್ ಟೊಬ್ಯಾಕೋ, ಇದು ಯಾವುದು ಆನ್ಸರ್ ಕರೆಕ್ಟ್ ಇರಲ್ಲ. ಇಟ್ ವಿಲ್ ಬಿ ವೀಟ್. ಆಪ್ಷನ್ ಎ ಇಸ್ ದ ಆನ್ಸರ್ ಫಾರ್ ಎಲೆವೆಂತ್ ಕ್ವಶನ್. ಟ್ವೆಲ್ತ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಕೋಹಾಲಿಕ್ ಡ್ರಿಂಕ್ ಈಸ್ ಪ್ರೊಡ್ಯೂಸ್ಡ್ ವಿತೌಟ್ ಡಿಸ್ಟಿಲೇಷನ್? ಡಿಸ್ಟಿಲೇಷನ್ ಮಾಡದೇನೆ ಪ್ರೊಡ್ಯೂಸ್ ಆಗುವಂತಹ ಡ್ರಿಂಕ್ಸ್ ವೈನ್ ಮತ್ತು ಬೀರ್ ಆಗಿರುತ್ತೆ. ಇಲ್ಲಿ ಆಪ್ಷನ್ಸ್ ನಲ್ಲಿ ನಿಮಗೆ ವೈನ್ ಅಂತ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಟೇಕ್ ಆಪ್ಷನ್ ಒನ್ ಆರ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ ನಂಬರ್ ಥರ್ಟೀನ್, ಪ್ಲಾಂಟ್ ಸೆಲ್ಸ್ ಆರ್ ಬಂಬಾರ್ಡೆಡ್ ವಿತ್ ಹೈ ವೆಲಾಸಿಟಿ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಗೋಲ್ಡ್ ಅಂಡ್ ಟಂಗ್ಸ್ಟನ್ ಕೋಟೆಡ್ ವಿತ್ ಡಿಎನ್ಎ ಇನ್ ದ ಮೆಥಡ್ ಇಸ್ ನೋನ್ ಆಸ್. ಬಹಳಷ್ಟು ಸ್ಟೂಡೆಂಟ್ಸ್ ಇದಕ್ಕೆ ಮೈಕ್ರೋ ಇಂಜೆಕ್ಷನ್ ಅಂತ ಹೇಳಿ ಮೀನ್ಸ್ ಆಪ್ಷನ್ ಅಂತ ಟಿಕ್ ಮಾಡಿರಬಹುದು, ಆದರೆ ಅದು ತಪ್ಪಾಗಿರುತ್ತೆ. ಕರೆಕ್ಟ್ ಆನ್ಸರ್ ಈಸ್ ಬಯೋಲಿಸ್ಟಿಕ್ಸ್. ಓಕೆ, ಅಥವಾ ಇದನ್ನ ಜೀನ್ ಬಂಬಾರ್ಡ್ಮೆಂಟ್ ಮೆಥಡ್ ಅಂತಲೂ ಕರೀತಾರೆ. ದ ಕಾಮನ್ಲಿ ಯೂಸ್ಡ್ ವೆಕ್ಟರ್ ಫಾರ್ ಕ್ಲೋನಿಂಗ್ ಜೀನ್
ಇನ್ ಆನಿಮಲ್ಸ್ ಈಸ್ ಜೀನ್ಸ್ ಕ್ಲೋನಿಂಗ್ ಮಾಡೋದಕ್ಕೆ ಪ್ಲಾಂಟ್ಸ್ ಅಂತ ಹೇಳಿದಾಗ ಅದು ಆಗ್ರೋ ಬ್ಯಾಕ್ಟೀರಿಯಂ ಟ್ಯೂಮಫಿಷನ್ ಸಾರಿ ಆಗ್ರೋ ಬ್ಯಾಕ್ಟೀರಿಯಂ ಟ್ಯೂಮಫಿಷನ್ ಆಗಿರುತ್ತೆ. ಇಲ್ಲಿ ಆನಿಮಲ್ಸ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ವಿಲ್ ದೆನ್ ಅಕಾರ್ಡಿಂಗ್ ಟು ಆಲನ್ಸ್ ರೂಲ್, ಆಲನ್ಸ್ ರೂಲ್ ಅಂತ ಹೇಳಿದಲ್ಲಿ ಫಸ್ಟ್ ಥಿಂಗ್ ದಟ್ ಶುಡ್ ಸ್ಟ್ರೈಕ್ ಯುವರ್ ಮೈಂಡ್, ಶಾರ್ಟ್ ಇಯರ್ಸ್ ಅಂಡ್ ಶಾರ್ಟ್ ಲಿಮ್ಸ್. ಇಲ್ಲಿ ಆಪ್ಷನ್ಸ್ ನಲ್ಲಿ ಶಾರ್ಟ್ ಇಯರ್ಸ್ ಅಂಡ್ ಶಾರ್ಟ್ ಲಿಮ್ಸ್ ಕೊಟ್ಟಿರುವುದಂಥದ್ದು ಆಪ್ಷನ್ ಡಿ ನಲ್ಲಿ. ಸೊ ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ. ಇದಾಯ್ತು ಮಲ್ಟಿಪಲ್ ಚಾಯ್ಸ್. ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ನಲ್ಲಿ ಪಾಯಿಂಟ್ ಮ್ಯೂಟೇಷನ್ ಅರೈಸಸ್ ಡ್ಯೂ ಟು ಚೇಂಜ್ ಇನ್ ಸಿಂಗಲ್ ಬೇಸ್ ಪೇರ್. ಇದು 16th ಕ್ವಶನ್ಗೆ ಆನ್ಸರ್. 17th ಕ್ವಶನ್, ಗಾಜ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಸ್ಟೇಟ್ಸ್ ದಟ್ ಟೂ ಕ್ಲೋಸ್ಲಿ ರಿಲೇಟೆಡ್ ಸ್ಪೀಸೀಸ್ ಕಂಪೀಟಿಂಗ್ ಫಾರ್ ಸೇಮ್ ರಿಸೋರ್ಸಸ್ ಕೆನಾಟ್ ಕೋ ಎಕ್ಸಿಸ್ಟ್ ಇಂಡಿಪೆಂಡೆಂಟ್ಲಿ ಇಂಡೆಫಿನೆಟ್ಲಿ. ಇದು 17th ಕ್ವಶನ್ಗೆ ಗಾಜ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಆನ್ಸರ್. 18th ಕ್ವಶನ್, ದ ಅಮೌಂಟ್ ಆಫ್ ನ್ಯೂಟ್ರಿಯಂಟ್ಸ್ ಸಚ್ ಆಸ್ ಕಾರ್ಬನ್, ನೈಟ್ರೋಜನ್, ಫಾಸ್ಫರಸ್ ಅಂಡ್ ಕ್ಯಾಲ್ಸಿಯಂ ಇನ್ ದ ಸಾಯಿಲ್ ಗಿವನ್ ಇನ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್, ದಟ್ ಈಸ್ ದ ಡೆಫಿನೇಷನ್ ಫಾರ್ ಸ್ಟ್ಯಾಂಡಿಂಗ್ ಸ್ಟೇಟ್. ಓಕೆ, ದೆನ್ ದಟ್ ರಿಸರ್ವಯರ್ ಫಾರ್ ಗ್ಯಾಶಿಯಸ್ ಟೈಪ್ ಆಫ್ ನ್ಯೂಟ್ರಿಯಂಟ್ ಸೈಕಲ್. ಗ್ಯಾಶಿಯಸ್ ನ್ಯೂಟ್ರಿಯಂಟ್ ಸೈಕಲ್ ಅಂತ ಹೇಳಿದಾಗ ಅಟ್ಮಾಸ್ಫಿಯರ್ನಲ್ಲಿ ಕಾರ್ಬನ್ ಸೈಕಲ್, ಲೈಕ್ ವಿ ಹ್ಯಾವ್ ಸ್ಟಡೀಡ್ ಕಾರ್ಬನ್ ಸೈಕಲ್, ಫಾಸ್ಫರಸ್ ಸೈಕಲ್, ಸೆಡಿಮೆಂಟರಿ ಸೈಕಲ್ ಒಂದೆಡೆ ಕೇಳಿದಲ್ಲಿ ಅದು ಫಾಸ್ಫರಸ್ ಸೈಕಲ್ ಆಗಿತ್ತು. ಇದು ಗ್ಯಾಶಿಯಸ್ ಸೈಕಲ್ ಅಂತ ಹೇಳಿದಲ್ಲಿ ಅಟ್ಮಾಸ್ಫಿಯರ್ ವಿಲ್ ಬಿ ದ ರಿಸರ್ವಯರ್ ಫಾರ್ ದಟ್. ಆಲ್ರೈಟ್, ದ ನ್ಯಾಚುರಲ್ ಇಂಟರ್ ಕನೆಕ್ಷನ್ ಆಫ್ ಫುಡ್ ಚೇನ್ಸ್ ಮೇಕ್ ಇಟ್ ಅ ಫುಡ್ ವೆಬ್. 20th ಕ್ವಶನ್ಗೆ ಆನ್ಸರ್ ಆಗಿರುತ್ತೆ ಫುಡ್ ವೆಬ್. ಅದನ್ನ ಬಿಟ್ಟು ಪಾರ್ಟ್ ಬಿ ಅಂತ ನೋಡಿದಲ್ಲಿ ಬಹುತೇಕ ಕ್ವಶನ್ಸ್ ಪ್ರೀವಿಯಸ್ ಇಯರ್ ನಲ್ಲಿ ಕೇಳಿರುವಂಥದ್ದು ಅಥವಾ ನಾನು ಪ್ರೊವೈಡ್ ಮಾಡಿರುವಂತ ವಾಟ್ ಯು ಕಾಲ್ ಪಾಸಿಂಗ್ ಪ್ಯಾಕೇಜ್ ನಲ್ಲಿಂದ ಬಂದಿರುವಂತಹ ಕ್ವಶನ್ಸ್ ಆಗಿರ್ತವೆ. ಅದೇ ರೀತಿ ಪಾರ್ಟ್ ಡಿ ನಲ್ಲಿನೂ ಮೋಸ್ಟ್ ಆಫ್ ದ ಕ್ವಶನ್ಸ್ ನಮ್ಮ ಪಾಸಿಂಗ್ ಪ್ಯಾಕೇಜ್ ಇಂದ ಬಂದಿರ್ತವೆ. ಐ ಹೋಪ್ ಸ್ಟೂಡೆಂಟ್ಸ್ ಇದರ ಸದುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿ. ಆಲ್ರೈಟ್, ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಇದರಿಂದ ಬೆಸ್ಟ್ ಬೆನಿಫಿಟ್ ತಗೊಂಡಿದ್ದಾರೆ ಅವರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇವತ್ತಿನ ವಿಡಿಯೋನಲ್ಲಿ ಇಷ್ಟೇ. ದೆನ್ ವಿಲ್ ಸೀ ಇನ್ ದ